ಸಿಎಂ ಆಡಿಯೋ ಬಗ್ಗೆ ರಾಜ್ಯಪಾಲರಿಗೆ ಕಾಂಗ್ರೆಸ್ ನಾಯಕರು ದೂರು ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ನವರದ್ದು ಹುಚ್ಚುತನದ ಪರಮಾವಧಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪ್ರಚಾರ ಪ್ರಿಯರು ಅನ್ನುವಂತಹ ಮಾತನ್ನ ಬಿಎಸ್ವೈ ಹೇಳಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ವಕೀಲರಾಗಿ ಹೀಗೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಾಮನ್ ಸೆನ್ಸ್ ಇಲ್ಲ, ವಾಸ್ತವಿಕ ಪ್ರಜ್ಞೆ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಗೊಂದಲ ಉಂಟು ಮಾಡೋದಕ್ಕೆ ಕಾಂಗ್ರೆಸ್ನವರು ಈ ರೀತಿಯಾಗಿ ಸಂಚು ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಹೇಳಿದರೆ ಚೀಮಾರಿ ಹಾಕಿಸ್ಕೊಳ್ತಾರೆ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತಲೂ ಕಾಂಗ್ರೆಸ್ನ ಕೆಲವೊಂದು ನಾಯಕರು ಹೇಳಿದ್ದಾರೆ. ರಾಜೀನಾಮೆಗೆ ಆಗ್ರಹ ಮಾಡಿರೋದು ಅದು ಮೂರ್ಖತನದ ಪರಮಾವಧಿ ಅನ್ನುವಂಥ ಮಾತನ್ನು ಸಿಎಂ ಹೇಳಿದ್ದಾರೆ. ನಾನು ಹೇಳಿದ್ದನ್ನು ತಿರುಚಿ ಪ್ರಚಾರ ತಗೊಳ್ಳುವಂಥ ಪ್ರಯತ್ನ ಮಾಡಿ ಅಮಿತ್ ಶಾನೂ ರಾಜೀನಾಮೆ ಕೊಡಬೇಕಂತ ಯಡಿಯೂರಪ್ಪನೂ ರಾಜೀನಾಮೆ ಕೊಡಬೇಕಂತ ಇದು ಹುಚ್ಚುತನದ ಪರಮಾವಧಿ. ಸಿದ್ದರಾಮಯ್ಯನವರು ಪ್ರಚಾರಕ್ಕೆ ನಿಂತು ಬಿಟ್ಟಿದ್ದಾರೆ. ಅವ್ರಿಗೆ ವಾಸ್ತವಿಕ ಒಬ್ಬ ಅಡ್ವೊಕೇಟ್ ಆಗಿ ಏನು ಮಾತಾಡ್ತೀರಿ ಅನ್ನೋದಕ್ಕ ಕಾಮನ್ ಸೆನ್ಸ್ ಇಲ್ಲ, ವ್ಯವಹಾರ ಜ್ಞಾನ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟು ನಾನೇನು ಹೇಳಿದ್ದೀನಿ, ಇವತ್ತು ಅವ್ರು ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರದೇ ಆದ ಕಾರಣಕ್ಕೋಸ್ಕರ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಆ ರಾಜೀನಾಮೆಗೂ ನಮಗೇನು ಸಂಬಂಧ ಇಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ವಿ ಹೊರತು ಬೇರೆ ಏನೂ ಹೇಳಿಲ್ಲ. ಅಥವಾ ಈಗ ಯಾರು ರಾಜೀನಾಮೆ ಕೊಟ್ಟಿದ್ದವ್ರಿಗೆಲ್ಲ ನಾನು ಸೀಟ್ ಕೊಡ್ತೀನಿ ಮತ್ತೊಂದು ಮಾಡ್ತೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಸುಮ್ಮನೆ ಅದನ್ನು ತಿರುಚಿ ಏನೋ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಗೊಂದಲ ಉಂಟು ಮಾಡಬೇಕು ಅನ್ನೋದು ಮಾಡಿ ಇದಕ್ಕೆ ಏನೂ ಅರ್ಥ ಇಲ್ಲ. ಮತ್ತು ಜನ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಇದು ಮೂರ್ಖತೆಯ ಪರಮಾವಧಿ. ಅದಕ್ಕೋಸ್ಕರ ಏನೋ ಒಂದು ಸುಳ್ಳು ಪ್ರಚಾರ ಮಾಡಿಕೊಂಡು ತಾನೇನೋ ಭಾಳ ದೊಡ್ಡ ಲೀಡರ್ ಅಂತ ಹೇಳ್ಕೊಂಡು ಹೊರಟಿದ್ದಾರೆ. ಇದೆಲ್ಲಕ್ಕೂ ಜನ ಉಪಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತಾರೆ. ನಾನು ಎಂದಾದರೂ ಅವ್ರಿಗೆ ಸೀಟ್ ಕೊಡ್ತೀನಿ ಹೇಳಿದ್ದೀವ, ಅವ್ರದ್ದೇ ಆದ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅವ್ರು ಮುಂದೇನು ಮಾಡಬೇಕು ಅದು ಅವ್ರಿಗೆ ಬಿಟ್ಟಂಥದ್ದು, ನಮಗೇನು ಸಂಬಂಧ? ಇದು ನಿಮಗೆಲ್ಲರಿಗೂ ಗೊತ್ತಿರೋದು, 100 ಬಾರಿ ನಾನು ಹೇಳಿದ್ದೇನೆ. ಅದನ್ನು ತಿರುಚಿ ಮತ್ತೇನೋ ಮತ್ತೊಂದು ಹೇಳುವಂಥದ್ದು, ಮತ್ತು ನಾನು ಹೇಳಿದ್ದೇನೋ ಅವ್ರು ಬಾಂಬೆಗೆ ಹೋದದ್ದು ಯಾರೂ ಗೊತ್ತಿಲ್ಲ, ದೇಶದ ಎಲ್ಲ ಜನರಿಗೂ ಗೊತ್ತು. ಆ ಮಾತು ನಾನು ಹೇಳಿದ್ದೀನಿ, ಅದಕ್ಕೂ ಅಮಿತ್ ಶಾ ಅವ್ರಿಗೇನು ಸಂಬಂಧ? ಸೊ ಅದಕ್ಕೋಸ್ಕರ ಇದು ಹುಚ್ಚುತನದ ಪರಮಾವಧಿ, ಇದರಿಂದ ಕವಡೆ ಕಾಸಿನ ಕಿಮ್ಮತ್ತಿಲ್ಲ, ಇದಕ್ಕೆ ಗೌರವ ಇಲ್ಲ. ಏನೋ ಒಂದು ಪತ್ರಿಕೆಯಲ್ಲಿ ಬರಬೇಕು, ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯನ ನಡವಳಿಕೆಯನ್ನು ಕಾಂಗ್ರೆಸ್ನವರೇ ಬಹುಶಃ ಇದನ್ನು ಒಪ್ಪಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಎಸ್, ನಮ್ಮ ಪ್ರತಿನಿಧಿ ಸೌಮ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಈಗಾಗಲೇ BS ಯಡಿಯೂರಪ್ಪನವರ ಆಡಿಯೋ ವಿಚಾರವನ್ನು ಕಾಂಗ್ರೆಸ್ ನಾಯಕರು ದೊಡ್ಡ ಅಸ್ತ್ರವನ್ನಾಗಿ ಬಳಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗ BSY ಯಾವ ರೀತಿಯಾಗಿ ಕ್ಲಾರಿಫಿಕೇಶನ್ ಕೊಟ್ಟರು ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಯಾವ ರೀತಿಯಾಗಿ ಮುಗಿಬಿದ್ರು ಅಂತ? ನಿಖಿಲ್, ಇವತ್ತು ಯಡಿಯೂರಪ್ಪನವರು ತಮ್ಮ ಆಡಿಯೋ ರಿಲೀಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಡಿಯೋ ಏನು ಎಲ್ಲಾ ಕಡೆ ಹರಿದಾಡ್ತಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಅಂದ್ರೆ ಅದರಲ್ಲೂ ಎಸ್ಪೆಷಲಿ ಸಿದ್ದರಾಮಯ್ಯನವರು ಪ್ರಚಾರ ಪ್ರಿಯರು, ಅವರೊಬ್ರು ವಕೀಲರಾಗಿತ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ, ಅವ್ರಿಗೆ ಮೊದಲೇ ಕಾಮನ್ ಸೆನ್ಸ್ ಇಲ್ಲ, ಅವ್ರ ವಾಸ್ತವಿಕ ಪ್ರಜ್ಞೆಯೇ ಇಲ್ಲ. ನಾನು ಹೇಳಿದ್ದು ಅವರು ರಾಜೀನಾಮೆ ಕೊಟ್ಟಿದ್ದೇನೆ, ಅವರು ಅವರದೇ ಆದ ಕಾರಣಕ್ಕೋಸ್ಕರ ಅನರ್ಹ ಶಾಸಕರು ರಾಜೀನಾಮೆಯನ್ನು ಕೊಟ್ಟಿದ್ದೇವೆ, ಮುಂದೆ ಏನ್ ಮಾಡ್ಬೇಕು ಅಂತೇಳಿ ಅಂತ ಪಕ್ಷ ತೀರ್ಮಾನ ಮಾಡುತ್ತೆ ಅಂತೇಳಿ ಅಂತ ಅನ್ನೋ ವಿಚಾರವನ್ನ ಆ ಆಡಿಯೋದಲ್ಲಿ ನಾನು ಹೇಳಿದ್ದು. ನಾನೇ ರಾಜೀನಾಮೆ ಕೊಡಿಸಿದ್ದು ಅಥವಾ ನಾನೇ ಅವರಿಗೆ ಮುಂದೆ ಏನು ಅವ್ರು ನಮ್ಮ ಪಕ್ಷದಿಂದ ಕಣಕ್ಕಿಳಿತಾರೆ ಅಂತೇಳಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಅವರು ಅವ್ರದೇ ಆದ ರೀಸನ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ನಾನ್ ಹೇಳುದನ್ನ ಕಾಂಗ್ರೆಸ್ ನಾಯಕರು ಅದರಲ್ಲೂ ಸಿದ್ದರಾಮಯ್ಯನವರು ತಿರುಚ್ತಾ ಇದ್ದಾರೆ. ಅವರು ಬಾಂಬೆಗೆ ಹೋಗಿರೋ ವಿಚಾರ ಇಡೀ ದೇಶಕ್ಕೆ ಗೊತ್ತಿದೆ, ಅದನ್ನೇ ನಾನು ಹೇಳಿದ್ದು. ಇದಕ್ಕೂ ಅಮಿತ್ ಶಾ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಈ ರೀತಿ ಆರೋಪವನ್ನ ಮಾಡಿದ್ರೆ ಅವ್ರ ಮಾತಿಗೆ ಯಾರು ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ, ಸ್ವಲ್ಪನೂ ಗೌರವವನ್ನ ಕೊಡೋದಿಲ್ಲ. ಅವರ ಸಿದ್ದರಾಮಯ್ಯನವರ ನಡವಳಿಕೆ BJP ಅವ್ರಿಗೆ ಮಾತ್ರ ಅಲ್ಲ, ಕಾಂಗ್ರೆಸ್ನವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ಅವರು ಮನಸ್ಸಿಗೆ ಬಂದಂತೆ ಮಾತಾಡ್ತಾರೆ, ಅವರೇ ದೊಡ್ಡ ನಾಯಕರ ತರ ಬಿಹೇವ್ ಮಾಡ್ತಾರೆ. ಅವರು ಯಾರಿಗ್ ಬೇಕಾದ್ರೆ ದೂರನ್ನು ಕೊಟ್ಲಿ, ಅದ್ರ ಬಗ್ಗೆ ನಾನು ತಲೆಯನ್ನ ಕೆಡ್ಸ್ಕೊಳ್ಳೋದಿಲ್ಲ ಅನ್ನೋ ಮಾತನ್ನ ಇವತ್ತು ಯಡಿಯೂರಪ್ಪನವರು ಹೇಳಿದ್ದಾರೆ. ನಿಖಿಲ್, ಈಗ ಒಟ್ಟಾರೆಯಾಗಿ BSY ತಾನು ಏನು ಆಡದಂತಹ ಮಾತಿಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಳ್ಳುವ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ಅಮಿತ್ ಶಾ ಅವ್ರ ಹೆಸರು ಹೇಳಿದ್ದು ಅವರಿಗೂ ಕೂಡ ಒಂದಿಷ್ಟು ಪಕ್ಷದಲ್ಲಿ ಡ್ಯಾಮೇಜ್ ಆದಂಗೆ ಕಾಣಿಸ್ತಾ ಇದೆ, ಪಕ್ಷಕ್ಕೂ ಈಗ ಬರುವಂತಹ ಉಪಚುನಾವಣೆಯಲ್ಲಿ ಡ್ಯಾಮೇಜ್ ಆದಂತೆ ಕಾಣಿಸ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ತಡಿಬೇಕು ಅನ್ನೋಂತ ಪ್ಲಾನ್ ಮಾಡ್ಕೊಂಡಿದಾರಂತ? ಖಂಡಿತವಾಗಿಯೂ ಅದನ್ನ ಈಗ ಒಂದು ರೀತಿಯಲ್ಲಿ BJPಯಲ್ಲಿ ಖಂಡಿತವಾಗಿ ಇದು ಗೊಂದಲಕ್ಕೆ ಉಂಟಾಗಿದೆ, ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಅದನ್ನ ಸರಿ ಮಾಡುವಂತ ಪ್ರಯತ್ನದಲ್ಲಿ ಯಡಿಯೂರಪ್ಪನವರು ಇದ್ದಾರೆ, ಜೊತೆಗೆ ಪಕ್ಷದವರು ಇದ್ದಾರೆ. ಹಾಗಾಗಿ ಅದೇ ಕಾರಣಕ್ಕೋಸ್ಕರ ಈಗ
ಯಡಿಯೂರಪ್ಪನವರು ಈ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದಾರೆ, ನಾನು ಆ ರೀತಿ ಹೇಳಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳಿದ್ದನ್ನು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದಾರೆ. ಬಹುಶಃ ಇದೇ ವಿಚಾರವನ್ನ ಈಗಾಗಲೇ ಜೆಡಿಎಸ್ ನವರು ಸುಪ್ರೀಂ ಕೋರ್ಟ್ಗೆ ಆಡಿಯೋ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಬಹುಶಃ ಕಾಂಗ್ರೆಸ್ ನವರು ಆಡಿಯೋ ಅನ್ನ ಸಲ್ಲಿಕೆ ಮಾಡಿರ್ತಾರೆ, ರಾಜ್ಯಪಾಲರಿಗೂ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆ ಇದೇ ವಿಚಾರವನ್ನ ಇಟ್ಕೊಂಡು ದೊಡ್ಡದಾಗಿ ಒಂದ್ ರೀತಿಯಲ್ಲಿ ಗೊಂದಲ ಉಂಟು ಮಾಡುವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಬಿಜೆಪಿ ನಾಯಕರು ಯಾವ ರೀತಿ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಅನ್ನೋ ತಯಾರಿಯಲ್ಲಿ ಈಗೆಲ್ಲ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಏನು ಯಡಿಯೂರಪ್ಪನವರು ಯಾವ ರೀತಿಯ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟರು ಅದನ್ನೇ ಎಲ್ಲ ಬಿಜೆಪಿ ನಾಯಕರು ಮುಂದುವರ್ಕೊಂಡು ಹೋಗಲಿದ್ದಾರೆ. ಧನ್ಯವಾದ ಸೌಮ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.